ಸ್ನೇಹಿತರೆ, ನಾವು ಪತ್ರಕರ್ತರು ಅಂದ್ರೆ ಸಮಾಜದ ಅಂಕುಡೊಂಕುಗಳನ್ನು ತಿಳಿಬೇಕಾದವರು, ಅಂಕುಡೊಂಕುಗಳ ಬಗ್ಗೆ ಮಾಹಿತಿಯನ್ನು ಜನರಿಗೆ ತಲುಪಿಸಬೇಕಾದವರು, ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಸತ್ಯವನ್ನು ಹೇಳಬೇಕಾದವರು, ಸತ್ಯವನ್ನು ಶೋಧಿಸಬೇಕಾದವರು. ಆದರೆ ನಾವೇನು ಮಾಡ್ತಿದ್ದೀವಿ ಹೇಳಿ? ಇವತ್ತು ಒಬ್ಬ ರವೀಶ್ ಕುಮಾರ್ ಅಂತ ಪತ್ರಕರ್ತ ಸೆಲೆಬ್ರಿಟಿ ಆಗ್ತಾರೆ ಅಂದರೆ ಅದು ಸತ್ಯ ಹೇಳಿ? ಫಯರ್ ಡಿಸೋಜಾ, ರಾಜೀವ್ ಸರ್ದೇಸಾಯಿ, ಹೀಗೆ 4, 5, 10 ಜನ ನಮಗೆ ಸತ್ಯಸಂಧ ಪತ್ರಕರ್ತರು ಕಾಣಿಸ್ತಾರೆ. ನಾವು ಕರ್ನಾಟಕದಲ್ಲಿ ಇವತ್ತಿಗೂ ಲಂಕೇಶ್ ಅವರನ್ನೇ ಆಗಾಗ ನೆನಪು ಮಾಡ್ಕೋತಾ ಇದ್ದೀವಿ. ಯಾಕೆ 5-10 ಜನ ಪತ್ರಕರ್ತರೇ ಇರಲ್ಲ ಈ ದೇಶದಲ್ಲಿ? ಸಾವಿರಾರು ಲಕ್ಷಾಂತರ ಪತ್ರಕರ್ತರು ಇದ್ದಾರಲ್ವ? ಈ ಲಕ್ಷಾಂತರ ಪತ್ರಕರ್ತರು ಯಾಕೆ ಸತ್ಯದ ಹಿಂದೆ ಹೋಗ್ತಾ ಇಲ್ಲ, ಸತ್ಯವನ್ನು ಮಾತಾಡ್ತಾ ಇಲ್ಲ? ಈ ದೇಶದ ಆಡಳಿತ ಪ್ರಶ್ನಾರ್ಹವಾಗಿದೆ, ಅದಕ್ಕೆ ಕಾರಣ ನಾವು ಪತ್ರಕರ್ತರೇ. ನಾವು ಸತ್ಯವನ್ನು ವಿಮರ್ಶಿಸುವಂತಹ ಕೆಲಸವನ್ನು ಮಾಡೇ ಇಲ್ಲ, ಮಾಡ್ತಾನೂ ಇಲ್ಲ. ಜನರಿಗೆ ನಾವು ವಿಚಾರವನ್ನು ಮುಟ್ಟಿಸೋರು. ನಾವು ವಿಚಾರನೆ ತಪ್ಪಾಗಿ ಮುಟ್ಟಿಸ್ತಾ ಹೋದರೆ, ತಪ್ಪಾಗಿ ತಲುಪಿಸ್ತಾ ಹೋದರೆ ಜನರು ಯಾವ ಥರ ಅದನ್ನು ಸ್ವೀಕರಿಸ್ತಾರೆ ಹೇಳಿ? ಆ ಟಿವಿಯಲ್ಲಿ ಬಂತು ಅದೇ ನಿಜ, ಈ ಪತ್ರಿಕೆಯಲ್ಲಿ ಬಂತು ಅದೇ ನಿಜ ಅಂತಲೇ ಭಾವಿಸ್ತಾರೆ. ಅದರದ್ದು ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಫೇಕ್ ಫ್ಯಾಕ್ಟರಿಗಳು ತಯಾರಿ ಮಾಡಿ ಬಿಡುವಂತಹ ಸುಳ್ಳು ಸುದ್ದಿಗಳು ಎಲ್ಲ ಮಿಕ್ಸ್ ಆಗಿ ಇವತ್ತಿನ ಯಂಗ್ ಜನರೇಷನ್ ಮಿಸ್ಗೈಡ್ಗೆ ಒಳಗಾಗ್ತಿದ್ದಾರೆ. ಅವರನ್ನ ಸರಿ ಮಾಡೋದು ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಈ ಕೆಲಸವನ್ನ ಇವತ್ತು ಮಾಡ್ತಾ ಇರೋಂತಹ ನಾವು ನೀವು ಪತ್ರಕರ್ತರು ನಾಳೆ ನಮ್ಮ ಮಕ್ಕಳು ಅನುಭವಿಸುವ ಸಂಕಷ್ಟಕ್ಕೆ ಹೊಣೆ ಆಗ್ತಾ ಇದ್ದೀವಿ. ಯಾಕೆ ರವೀಶ್ ಕುಮಾರ್ ತರ ಎಲ್ಲರೂ ಸೆಲೆಬ್ರಿಟಿಗಳಾಗಲ್ಲ, ಇವರೊಬ್ಬರೇ ಯಾಕೆ ಕಾಣಿಸ್ತಿದ್ದಾರೆ? ಇಲ್ಲೇ ಈ ಸೂಕ್ಷ್ಮತೆಯನ್ನು ನೀವು ಗಮನಿಸಬೇಕು. ಸತ್ಯ ಹೇಳಿದವನು ಸೆಲೆಬ್ರಿಟಿ ಆಗ್ತಾನೆ, ಸತ್ಯ ಹೇಳಿದವನು ಸೆಲೆಬ್ರಿಟಿ ಆಗ್ತಾನೆ. ಇವತ್ತು ಈ ದೇಶದಲ್ಲಿ ಸತ್ಯ ಸತ್ತಿಲ್ಲ, ಸತ್ಯದ ಮೇಲೆ ಪ್ರಹಾರ ನಡೀತಾ ಇದೆ. ಹಾಗಂತ ನನ್ನ ನೈತಿಕತೆಯನ್ನು ನಾನು ಮಾರಿ ಅಂತಹ ವೃತ್ತಿ ಮಾಡೋದಕ್ಕಿಂತ ದನ ಮೇಯಿಸಪ್ಪುವ, ದನ ಮೇಯಿಸೋಕ್ಕೆ ನಾವು ಲಾಯಕ್ಕು. ಹಾಗಂತ ದನ ಮೇಯಿಸೋದು ಭಾಳ ಕೆಟ್ಟ ಕೆಲಸ ಅಂತ ಏನೂ ಅಲ್ಲ. ಇವತ್ತು ಅದರಿಂದ ಜೀವನ ಮಾಡೋರಿದ್ದಾರೆ, ನಾವು ಆ ಕೆಲಸ ಮಾಡ. ಸತ್ಯವನ್ನು ಹೇಳೋದಕ್ಕೆ ನಮ್ಮ ನಾಲಿಗೆಯಲ್ಲಿ ಆಗ್ತಾ ಇಲ್ಲ, ನಮ್ಮ ನಾಲಿಗೆ ಕಡಿವಾಣ ಬಿದ್ದಿದೆ ಅಂದರೆ ಆ ನಾಲಿಗೆನ ಕತ್ತರಿಸಿ ದನ ಕಾಯಕ್ಕೋಣ. ದನ ಕಾಯಕ್ಕೆ ನಾವು ಲಾಯಕ್ಕಿದ್ದೀವಿ, ದನ ಕಾಯಕ ಜೊತೆ ಸೇರ್ಕೋಣ. ಜನರಿಗೆ ಸತ್ಯ ಸುದ್ದಿಯನ್ನು ಮುಟ್ಟಿಸಲು ನಾವು ವಿಫಲರಾಗಿದ್ದೇವೆ ಅಂದ ಮೇಲೆ ನಾವು ಯಾಕೆ ಈ ವೃತ್ತಿಯಲ್ಲಿ ಮುಂದುವರಿಬೇಕು? ಈಗ ಗೃಹ ಸಚಿವ ಅಮಿತ್ ಶಾ ಪೌರತ್ವ ಮಸೂದೆ ಕಾಯ್ದೆನ ತರ್ತೀವಿ ಅಂತ. ಬಂಗಾಳದಲ್ಲಿ ಕ್ರೈಸ್ತರು, ಬೌದ್ಧರು, ಜೈನರು, ಸಿಖ್ಖರು ಇವ್ರಿಗೆಲ್ಲ ನೋಂದಾವಣೆ ಮಾಡ್ಕೋತೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಲ್ಲಿ ಮುಸಲ್ಮಾನರನ್ನ ಬಿಟ್ಟಿದ್ದಾರೆ. ನೀವು ಗಮನಿಸಿ, ನೇರವಾಗಿ ಈ ದೇಶದ ಗೃಹ ಸಚಿವ ಮುಸಲ್ಮಾನರ ವಿರೋಧಿ ನಾನು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನು ಮುಸಲ್ಮಾನರ ವಿರೋಧಿ ಅನ್ನೋದನ್ನ ಬಹಿರಂಗವಾಗಿ ಅಧಿಕೃತವಾಗಿ ತಮ್ಮ ಸ್ಟೇಟ್ಮೆಂಟ್ಗಳ ಮೂಲಕ ತೋರಿಸ್ತಾ ಇದ್ದಾರೆ. ಬಂಗಾಳದಲ್ಲಿ ಹೆಚ್ಚು ವಾಸ ಮಾಡ್ತಿರೋ ಮುಸಲ್ಮಾನರು ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಅಂದ್ರೆ ಹಿಂದೂ ಮುಸಲ್ಮಾನರ ನಡುವೆ ಒಡಕು ತರೋದು ಈ ರಾಜಕಾರಣ ಅಂತ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ. ಅದಕ್ಕೆ ಇಂತಹವರು ಉದಾಹರಣೆಯಾಗಿ ಕಾಣಿಸ್ತಾ ಇದ್ದಾರೆ. ಇದನ್ನ ಖಂಡಿಸಬೇಕಾದವ್ರು ಯಾರು? ಇದ್ರ ಬಗ್ಗೆ ದೊಡ್ಡ ಸುದ್ದಿ ಮಾಡಿ ಹಾಗೆ ಮಾಡಬಾರ್ದು, ಇದು ತಪ್ಪು, ಈ ತರ ಮಾಡೋದಕ್ಕೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳಿ ಜನರನ್ನ ಬಡದೆಬ್ಬಿಸಬೇಕಾದಂತಹ ಕೆಲಸ ಮಾಡಬೇಕಾಗಿತ್ತು ಮಾಧ್ಯಮ. ಇವತ್ತು ಯಾವ ಮಾಧ್ಯಮ ಮಾಡ್ತಾ ಇದೆ? ಯಾರೋ ಒಬ್ಬ ರವೀಶ್ ಕುಮಾರ್ ಮಾತ್ರ ಮಾತಾಡಬೇಕು? ಇದನ್ನ ಉಳಿದ ಲಕ್ಷಾಂತರ ಪತ್ರಕರ್ತರು ಸತ್ತೋಗಿದಾರ? ನನಗೆ ಹಾಗೆ ಅನಿಸ್ತಾ ಇದೆ, ಸತ್ತೋಗಿದ್ದಾರೆ ಲಕ್ಷಾಂತರ ಪತ್ರಕರ್ತರು, ಸತ್ತೋಗಿದ್ದಾರೆ. ದೇಹ ಮಾತ್ರ ಓಡಾಡ್ತಿದೆ, ಮಾನಸಿಕವಾಗಿ ಸತ್ತಿದ್ದಾರೆ ಅವರು. ಇನ್ನ ಎಲ್ಲ ಸುಳ್ಳು ಹೇಳಿ ಮನೆ ಹೋಗ್ಬಿಟ್ಟು ಮಲಗಿದ್ರೆ ನಿದ್ರೆ ಬರುತ್ತ ಸ್ವಲ್ಪ. ಯಾಕೆ ನಾವು ಯುವ ಪೀಳಿಗೆಯನ್ನ, ನಮ್ಮ ಮುಂದಿನ ಪೀಳಿಗೆಯನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದೀವಿ? ತಲೆಯಲ್ಲಿ ಇಟ್ಕೊಳ್ಳಿ ನೀಟಾಗಿ, ಸತ್ಯ ಹೇಳೋದನ್ನು ಸೆಲೆಬ್ರಿಟಿ. ಗಾಂಧಿ ಉಳ್ಕೊಂಡಿದ್ದಾರೆ, ಗಾಂಧಿ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನ ಮಾಡ್ತಿರುವಂತ ಅಭಿಮಾನಿಗಳು ಎಲ್ಲೋ ಕೆಲವರಷ್ಟೇ, ಅಟ್ಟಾಡಿಸ್ಕೊಂಡು ಬಿಡಿದ್ರೆ ಅವ್ರು ಯಾರೂ ಇಲ್ಲ. ಆದ್ರೆ ಆ ಕೆಲಸವನ್ನ ಗಾಂಧಿ ಅನುಯಾಯಿಗಳು ಮಾಡಲ್ಲ. ಯಾಕೇಳಿ? ಸಹನೆಯಿಂದ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದು ಗಾಂಧಿ. ಗಾಂಧಿಯ ಅನುಯಾಯಿಗಳು ಶಾಂತಿಯನ್ನೇ ಬಯಸ್ತೀವಿ,
ಶಾಂತಿಯಿಂದನೇ ತಿದ್ದಕ್ಕೆ ಪ್ರಯತ್ನ ಪಡ್ತೀವಿ. ಪತ್ರಕರ್ತರು ಅಷ್ಟೇ, ಗಾಂಧಿನ ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಜವಾದ ರಾಷ್ಟ್ರಪಿತನನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಅದು ಯಾರ ಟ್ರಂಪ್ ಹೇಳಿದ ರಾಷ್ಟ್ರಪಿತನನ್ನ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬಿಡಿ ಸ್ವಾಮಿ. ವಯಸ್ಸಾಗಿ ಸತ್ತೋಗ್ಬಿಡ್ತೀವಿ, ಇನ್ನು ಸ್ವಲ್ಪ ದಿನ ಅಷ್ಟೇ ನಮ್ದು. ನಮ್ಮ ಮುಂದಿನ ಪೀಳಿಗೆ ಏನೆಲ್ಲ ಸಂಕಷ್ಟಗಳು ಅನುಭವಿಸ್ಬೇಕಾಗುತ್ತೆ, ಅವರಿಗೋಸ್ಕರ ಆದರೂ, ಈ ದೇಶದ ಭವಿಷ್ಯಕ್ಕೋಸ್ಕರ ಆದರೂ ನಾವು ಇರೋಷ್ಟು ದಿನ ಒಂದಿಷ್ಟು ಸತ್ಯ ಹೇಳೋ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ.